ಬೆಂಗಳೂರು ಹವಾಮಾನದಲ್ಲಿ ಭಾರಿ ಬದಲಾವಣೆ. ಹೆಚ್ಚಾದ ವೈರಲ್ ಸೋಂಕು, ರೋಗಿಗಳ ಸಂಖ್ಯೆ ಹೆಚ್ಚಳ. ಹವಾಮಾನ ಬದಲಾವಣೆ ಸೋಂಕಿಗೆ ಕಾರಣ ಎಂದ ತಜ್ಞರು. ಸುಮಾರು 15 ದಿನಗಳ ಹಿಂದೆ ಬಿರಿ ಬಿಸಿಲಿತ್ತು ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಬೆಂಗಳೂರಿನಲ್ಲಂತೂ ಹಿಂದೆಂದೂ ಕಾಣದಂತಹ ಬಿಸಿಯನ್ನ ಜನ ಅನುಭವಿಸಿದ್ದಾರೆ. ಬಿಸಿಲ ಬೇಗೆ ಜೊತೆಗೆ ಉಷ್ಣಾಂಶ ಅತಿ ಹೆಚ್ಚಾಗಿ ಕಾಣ್ತಾ ಇತ್ತು. ಈಗ ಮಳೆಯಿಂದಾಗಿ ಸಡನ್ ಆಗಿ ವೆದರ್ ಚೇಂಜ್ ಆಗಿರೋ ಕಾರಣದಿಂದಾಗಿ ಹಲವಾರು ಸೋಂಕುಗಳು ಜನರನ್ನ ಕಾಡ್ತಾ ಇವೆ. ಹೀಗಾಗಿ ಜನ ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ದಾಖಲಾಗ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕು ಅಂತ ತಜ್ಞರು ಮತ್ತು ವೈದ್ಯರು ಸಹ ಸಲಹೆಯನ್ನ ಕೊಡ್ತಾ ಇದ್ದಾರೆ ಬೆಂಗಳೂರಿನ ಜನಕ್ಕೆ. ಬೆಂಗಳೂರಿನಲ್ಲಿ ಹವಾಮಾನ ವೈಪರೀತ್ಯ ಅಥವಾ ಭಾರಿ ಬದಲಾವಣೆ ಕಂಡಿರುವ ಕಾರಣದಿಂದಾಗಿ ವೈರಲ್ ಇನ್ಫೆಕ್ಷನ್ಸ್ ಅಥವಾ ವೈರಲ್ ಸೋಂಕುಗಳು ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಅಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಮುಂಗಾರು ಮಳೆಯ ಸಿಂಚನದೊಂದಿಗೆ ವೈರಲ್ ಸೋಂಕು ಪ್ರಕರಣಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯೂ ಹೆಚ್ಚಾಗಿದೆ. ಇನ್ನು ಹವಾಮಾನದಲ್ಲಿ ಆಗಿರುವ ಬದಲಾವಣೆ ಕೂಡ ಈ ಸೋಂಕುಗಳ ಹೆಚ್ಚಳಕ್ಕೆ ಕಾರಣ ಅಂತ ತಜ್ಞರು ತಿಳಿಸ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರು ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ತಜ್ಞರು ಸಲಹೆಯನ್ನು ನೀಡಿದ್ದು, ಅದರ ಕುರಿತಂತೆ ಸಾಕಷ್ಟು ಜನ ಬದಲಾವಣೆ ಸಹ ಮಾಡಿಕೊಳ್ಬೇಕಾಗಿದೆ. ಬೆಂಗಳೂರಿನಲ್ಲಿ ಒಂದು ವಾರದಿಂದ ಹವಾಮಾನದಲ್ಲಿ ಭಾರಿ ಬದಲಾವಣೆಗಳು ಆಗ್ತಾ ಇದ್ದು ಹವಾಮಾನ ವೈಪರೀತ್ಯದಿಂದ ಜನರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಈಗ ಮಳೆಯಲ್ಲಿ ಸ್ವಲ್ಪ ನೆನೆದರೂ ಕೂಡ ಚಳಿ, ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಇಂತಹ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಬಾಧಿಸೋದಕ್ಕೆ ಶುರುವಾಗಿದ್ದು ನಗರದ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ವಯಸ್ಕರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೂಡ ಜ್ವರ, ಕೆಮ್ಮು, ಶೀತ, ಡೆಂಗ್ಯು, ಚಿಕನ್ ಗುನಿಯಾ, ವಾಂತಿಯಂತಹ ಪ್ರಕರಣಗಳು ಹೆಚ್ಚಳವಾಗಿದ್ದು ಆರೋಗ್ಯದ ಮೇಲೆ ನಿಗಾ ವಹಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಸದ್ಯ ನಗರದಲ್ಲಿ ಬೆಳಗ್ಗೆ ಬಿಸಿಲಿನ ವಾತಾವರಣ, ಮಧ್ಯಾಹ್ನ ಚಳಿಯ ವಾತಾವರಣ, ಸಂಜೆಯ ವೇಳೆ ಮಳೆ ಚಳಿ ಕಂಡು ಬರ್ತಾ ಇದ್ದು ಈ ಬದಲಾವಣೆ ಆರೋಗ್ಯದ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತಾ ಇದೆ. ಜೊತೆಗೆ ಈ ಅವಧಿಯಲ್ಲಿ ಫುಡ್ ಪಾಯ್ಸನ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದು ಎಲ್ಲೆಂದರಲ್ಲಿ ನೀರು, ತಿಂಡಿ, ಊಟ ಮಾಡುವುದನ್ನ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂತೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸಂಜಯ್ ಕೂಡ ಸಲಹೆ ನೀಡಿದ್ದಾರೆ.